ಹಲೋ ಗುಡ್ ಮಾರ್ನಿಂಗ್ ನಾನು ರಾಜೇಂದ್ರ ಕುಮಾರ್ ತಿರುವೇಕೆರೆ ಹೋದ ಸಲ ಎಕ್ಸಾಗನ್ ರಿಲೇಟ್ ಬೋರ್ಡ್ ಬಗ್ಗೆ ಹೇಳಿದ್ದೆ ಅದು ಹೆಂಗ್ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಅಂತ ಇವತ್ತು ಸ್ಕ್ವೇರ್ ಹೆಡ್ ಬೋರ್ಡ್ ಮತ್ತೆ ನಟ್ ಬಗ್ಗೆ ಹೇಳ್ತಾ ಇದೀನಿ ಸ್ಕ್ವೇರ್ ಹೆಡ್ ಬೋರ್ಡ್ ಆದಷ್ಟು ಕಮ್ಮಿ ಯೂಸ್ ಮಾಡ್ತಾರೆ ಎಲ್ಲಾ ಕಡೆ ಯೂಸ್ ಮಾಡಲ್ಲ ಕಮ್ಮಿ ಇದೆ ಎಲ್ಲಾ ಕಡೆ ಎಕ್ಸಾಗನ್ ರಿಲೇಟೆಡ್ ಬೋಲ್ಟ್ ಇದೆ ಆದ್ರೆ ಸ್ಕ್ವೇರ್ ಹೆಡ್ ಬೋರ್ಡ್ ಕೆಲವು ಕಡೆ ಮಾತ್ರ ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ ಸ್ಕ್ವೇರ್ ಹೆಡ್ ಬೋರ್ಡ್ ಅಂಡ್ ನಟ್ ಅಕ್ರಾಸ್ ಕಾರ್ನರ್ ಕಾರ್ನರ್ ಅಲ್ಲಿ ಯಾವ ತರ ಬರುತ್ತೆ ಮತ್ತೆ ಫ್ಲಾಟ್ ಅಲ್ಲಿ ಯಾವ ತರ ಬರುತ್ತೆ ಅನ್ನೋದನ್ನ ಇವತ್ತು ಹೇಳ್ಕೊಡ್ತೀನಿ ಅಕ್ರಾಸ್ ಕಾರ್ನರ್ ಅಲ್ಲಿ ಈಗ ನಾನು ಡ್ರಾಯಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದಕ್ಕೆ ನೋಡಿ ಡಯಾಮೀಟರ್ ಆಫ್ ಬೋರ್ಡ್ ಇದು ಸೇಮ್ ಎಕ್ಸಾಗನ್ ರಿಲೇಟೆಡ್ ಬೋರ್ಡ್ ಅಲ್ಲಿ ಏನೇನು ಫಾರ್ಮುಲಾಗಳು ಬರ್ತವೋ ಅದೇ ತರನೇ ಡಿ ಈಕ್ವಲ್ಸ್ 20 mm ಅದೇ ಎಂ ಥ್ರೆಡ್ ಥ್ರೆಡ್ ಡಯಾಮೀಟರ್ 20 mm ತಗೊಂಡಿದ್ದೀನಿ ಇದಕ್ಕೆ ಥಿಕ್ನೆಸ್ ಆಫ್ ಬೋರ್ಡ್ ಸೇಮ್ ಎಕ್ಸಾಗನ್ ಅಲ್ಲಿ ಬರ್ತಂಗೆ 0.8 ತಗೋಬೇಕು 0.8 ಇಂಟು 20 ಇದೆ 16 mm ಆಮೇಲೆ ವಿಡ್ತ ಥಿಕ್ನೆಸ್ ಆಫ್ ದಿ ನಟ್ 0.90 0.9 ಇಂಟು 20 ಇದೆ 18 mm ಬರುತ್ತೆ ವಿಡ್ತ ಅಕ್ರಾಸ್ ದಿ ಫ್ಲಾಟ್ ಅದೊಂದೇ ಬರೋದಿರಲಿ ವಿಡ್ತ ಅಕ್ರಾಸ್ ದಿ ಕಾರ್ನರ್ ಬರಲ್ಲ ವಿಡ್ತ ಅಕ್ರಾಸ್ ದಿ ಫ್ಲಾಟ್ 1.5 ಡಿ ಪ್ಲಸ್ 3 1.5 ಅಂದ್ರೆ ಇಂಟು ಡಿ ಅಂದ್ರೆ 20 mm ಪ್ಲಸ್ 3 20 ಇದು 1.5 ಇಂಟು 20 30 ಪ್ಲಸ್ 3 33 mm ಆಗುತ್ತೆ ವಿಡ್ತ ಅಕ್ರಾಸ್ ದಿ ಫ್ಲಾಟ್ ಕಾರ್ನರ್ ಹಾಕಬೇಕು ಹಾಕಬೇಕಾದ್ರೆ ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ವಿಡ್ತ ಅಕ್ರಾಸ್ ದಿ ಕಾರ್ ಡಿಸ್ಟೆನ್ಸ್ ಏನು ಅಂತ ಬರಲ್ಲ ಹೇಳ್ತೀನಿ ಈಗ ನೀವು ಡ್ರಾಯಿಂಗ್ ಸ್ಟಾರ್ಟ್ ಮಾಡಿ ಒಂದು ಸೆಂಟರ್ ಲೈನ್ ಹಾಕೊಳ್ಳಿ ಆದ್ಮೇಲೆ ಇದು ಒಂದು ಸ್ಕ್ವೇರ್ ಬಾಕ್ಸ್ ಹಾಕಕ್ಕಿಂತ ಮೊದಲು ನಾವು ವಿಡ್ತ್ ಅಕ್ರಾಸ್ ದಿ ಫ್ಲಾಟ್ ಇಸ್ 33 mm ಅಂತ ಇದೆ 33 mm ಹಾಕಬೇಕಾದ್ರೆ ನೀವು ಫಸ್ಟ್ ಒಂದು 33 mm ಅದರಲ್ಲಿ ಅರ್ಧ 16.5 ಗೆ ಕಾಂಪಸ್ ಅಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಒಂದು ಒಂದು ಸರ್ಕಲ್ ಹಾಕಿ 16.5 ದು ಒಂದು ಸರ್ಕಲ್ ಹಾಕಿ ಈಗ ಈ ತರ ಸರ್ಕಲ್ ಹಾಕಬೇಕು ನಾನು ಅದನ್ನ ಫ್ರೇಮ್ ಆಗಿ ತೋರಿಸ್ತೀನಿ ಸರ್ಕಲ್ ಇದು ನಾಲ್ಕು ದಿನ ಬಂದು ನಾವು ಫಸ್ಟ್ ಸೈಡ್ ವ್ಯೂ ಹಾಕ್ತಾ ಇದೀವಿ ಇಲ್ಲಿ ಸೈಡ್ ವ್ಯೂ ಹಾಕ್ಬಿಟ್ಟು ಆಮೇಲೆ ಫ್ರಂಟ್ ವ್ಯೂ ಬರ್ತೀವಿ ಏನಕ್ಕೆ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಅಂದ್ರೆ ಇದರಲ್ಲಿ ನಮಗೆ ಕಾರ್ನರ್ ಡಿಸ್ಟೆನ್ಸ್ ಎಷ್ಟು ಅಂತ ನಮಗೆ ಸಿಗಲ್ಲ ಅದಕ್ಕೋಸ್ಕರ ನಾವು ಫಸ್ಟ್ ವಿಡ್ತ್ ಅಕ್ರಾಸ್ ದಿ ಫ್ಲಾಟ್ ಟು ಡೈಮೆನ್ಷನ್ ಡಯಾಮೀಟರ್ ದಟ್ ಇಸ್ ವಿಡ್ತ್ ಅಕ್ರಾಸ್ ದಿ ಫ್ಲಾಟ್ ಇಸ್ 1.5 ಪ್ಲಸ್ 3 ಇದೆಯಲ್ಲ ಅದು 33 mm ಅದನ್ನ ಡಯಾಮೀಟರ್ನ ಹಾಫ್ ತಗೊಂಡು ಒಂದು ಸರ್ಕಲ್ ಹಾಕಬೇಕು ಈ ಸರ್ಕಲ್ಗೆ ನಾವು ಈ ಸರ್ಕಲ್ಗೆ ನಾವು 45 ಡಿಗ್ರಿ ಸೆಟ್ಸ್ಕೋ ತಗೋಬೇಕು 45 ಡಿಗ್ರಿ ಸೆಟ್ಸ್ಕೋ ತಗೊಂಡು ಇದಕ್ಕೆ ಸೆಂಟರ್ ಏನಾಗಿರ್ತೀವಲ್ಲ ಈ ಸೆಂಟರ್ ವರ್ಟಿಕಲ್ ಮತ್ತು ಹಾರಿಜಾಂಟಲ್ 30 ಡಿಗ್ರಿ ಈ ಸರ್ಕಲ್ ಸೆಂಟರ್ ಆಗಿರ್ತೀವಲ್ಲ ಅದ್ರ ಮೇಲೆ ಇಟ್ಕೊಂಡು ನಾವು ಟ್ಯಾಂಜೆಂಟ್ ಲೈನ್ ಎಳಿಬೇಕು ಟ್ಯಾಂಜೆಂಟ್ ಲೈನ್ ಅಂದ್ರೆ ನೋಡಿ ಈಗ ಈ ಸರ್ಕಲ್ ಇದೆ ಸರ್ಕಲ್ಗೆ ಈ ಎಡ್ಜು ಎಲ್ಲಿ ಸಿಗುತ್ತೋ ಅಲ್ಲಿ ಒಂದು ಟ್ಯಾಂಜೆಂಟ್ ಲೈನ್ ಎಳೀರಿ ಈ ಮೇಲ್ಗಡೆ ಕೆಳಗಡೆ ಟಚ್ ಆಗುತ್ತದೋ ಇದು ಟ್ಯಾಂಜೆಂಟ್ ಲೈನ್ ಅದೇ ರೀತಿ ಎಲ್ಲ ಕಡೆ ಟ್ಯಾಂಜೆಂಟ್ ಎಳೀರಿ 45 ಡಿಗ್ರಿ ಸೆಟ್ ಸ್ಕ್ವೇರ್ ಇಂದ ಟ್ಯಾಂಜೆಂಟ್ ಲೈನ್ ಎಳೀರಿ ಆಮೇಲೆ ಈ ಹಿಡ್ಕೊಳ್ಳಿ ಯು ಎಳಿ ಟ್ಯಾಂಜೆಂಟ್ ಲೈನ್ ಮತ್ತೆ ಈ ಕಡೆ ಟ್ಯಾಂಜೆಂಟ್ ಲೈನ್ ಎಳಿ ಈಗ ಟ್ಯಾಂಜೆಂಟ್ ಲೈನ್ ಎಳೆದ್ರಿಂದ ನಮಗೇನು ಸಿಕ್ತು ಈ ಕಾರ್ನರ್ ಸಿಕ್ತು ಈ ಕಾರ್ನರ್ಗಳು ಸಿಕ್ತು ಎಕ್ಸಾಂಪಲ್ ನೋಡಿ ಇದು ಬೋಲ್ಟ್ ಈ ಬೋಲ್ಟ್ ಇಂದ ವಿಡ್ತ ಅಕ್ರಾಸ್ ದಿ ಕಾರ್ನರ್ ಅಂದ್ರೆ ಇದು ಸೆಂಟರ್ ಎಡ್ಜ್ ಇದೆ ಈ ಕೆಳಗಡೆ ಎಡ್ಜು ಮೇಲ್ಗಡೆ ಎಡ್ಜ್ ಇದೆ ಗೊತ್ತಾಗ್ತಾ ಇದೀರ ಇದು ವಿಡ್ತ ಅಕ್ರಾಸ್ ದಿ ಕಾರ್ನರ್ ವಿಡ್ತ ಅಕ್ರಾಸ್ ದಿ ಫ್ಲಾಟ್ ಅಂದ್ರೆ ಈಗ ಬರುತ್ತೆ ಈಗ ಈ ತರ ಇದೆ ವಿಡ್ತ ಅಕ್ರಾಸ್ ದಿ ಕಾರ್ನರ್ ಇದನ್ನ ನಾವು ಡ್ರಾಯಿಂಗ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಕೆಳಗಡೆ ಎಡ್ಜು ನಮಗೆ 2D ಅಂತ ಬರಲ್ಲ 2D ಎಕ್ಸಾಗನ್ ಎಡ್ಜ್ ಬೋಲ್ಟ್ ಬರುತ್ತೆ ಆದ್ರೆ ಸ್ಕ್ವೇರ್ ಎಡ್ ಬೋಲ್ಟ್ ಅಲ್ಲಿ 2D ಅಂತ ಬರಲ್ಲ ನಾವು ಕಾರ್ನರ್ ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾವು ಸೈಡ್ ವ್ಯೂ ಹಾಕ್ಬಿಟ್ಟು ಈ ಸರ್ಕಲ್ ಹಾಕ್ತೀವಿ ಸರ್ಕಲ್ 1.5 × 3 ಅದಕ್ಕೆ ನಾವು ಟ್ಯಾಂಜೆಂಟ್ ಲೈನ್ ಹಾಕ್ತೀವಿ ಟ್ಯಾಂಜೆಂಟ್ ಲೈನ್ ಸ್ಕ್ವೇರ್ ಲೈನ್ ಹಾಕಿದಾಗ ನಮ್ಗೆ ಸ್ಕ್ವೇರ್ ಬಂತು ಇದು ಕಾರ್ನರ್ ಆಯಿತು ಈ ಕಾರ್ನರ್ ಎಡ್ಜ್ ನಮಗೆ ಹೈಟ್ ಆಫ್ ದಿ ಬೋಲ್ಟ್ ಬೋಲ್ಟ್ ಮತ್ತೆ ನಟ್ಗೆ ಹೈಟ್ ಸಿಗುತ್ತೆ ಇಲ್ಲಿಂದ ನಾವು ಮತ್ತೆ ಲೈನ್ ಹೇಳ್ಕೊಂಡು ಅದು ಎಷ್ಟೈಟಿದೆಯೋ ಆ ಹೈಟಿಗೆ ಈ ಕಡೆ ಕೆಳಗಡೆ ಲೈನ್ ಹೇಳ್ಕೊಂಡು ಎಷ್ಟೈಟಿದೆಯೋ ಅಷ್ಟೈಟಿಗೆ ನಾವು ಒಂದು ಇದನ್ನ ಹಾಕೋಣ ನೋಡಿ ಈ ತರ ಆಯ್ತು ಇದಾಯ್ತು ಇದಕ್ಕೆ ನೋಡಿ ಈ ಎಡ್ಜ್ ಇದೆಯಲ್ಲ ಈ ಎಡ್ಜ್ಗೆ ಇದೊಂದು ಲೈನ್ ಬರುತ್ತೆ ಏನಕ್ಕೆ ನಾನು ತೋರಿಸ್ತೀನಿ ಎಡ್ಜ್ ಲೈನ್ ಬಂತು ನೆಕ್ಸ್ಟ್ ಇದನ್ನ ನಾವು ಕರ್ವ್ ಹಾಕ್ಬೇಕಲ್ಲ ಈ ಕರ್ವ್ ಹಾಕ್ಬೇಕಾದ್ರೆ ಅದು ಚಾಂಪರಿಂಗ್ ಕರ್ವ್ ಆ ಕರ್ವ್ ಹಾಕ್ಬೇಕಾದ್ರೆ ನೀವು 30 ಡಿಗ್ರಿ ಸೆಟ್ ಸ್ಕ್ವೇರ್ನ ತಗೊಳ್ಳಿ 30 ಡಿಗ್ರಿ ಸೆಟ್ ಸ್ಕ್ವೇರ್ ತಗೊಂಡು ಈ ಎಡ್ಜಿಂದ ಈ ಎಡ್ಜಿಂದ ಒಂದು ಲೈನ್ ಇದೆ ಮತ್ತೆ ಇದರಲ್ಲಿ ಆಫ್ ತಗೊಳ್ಳಿ ಮತ್ತೆ ಇದರಲ್ಲಿ
ಈ ಅರ್ಧ ಇದೆಯಲ್ಲ ಇದನ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡು ಗೊತ್ತಿದೆಯಲ್ಲ ಅದಕ್ಕಿಂತ ಜಾಸ್ತಿ ಆಗಿ ಕಾಂಪಸ್ ಈ ಕಡೆ ಕಟ್ ಮಾಡಿ ಈ ಕಡೆ ಕಟ್ ಮಾಡಿ ಮತ್ತೆ ಇಲ್ಲಿ ಇಟ್ಕೊಂಡು ಈ ಕಡೆ ಕಡೆ ಕಟ್ ಮಾಡಿದ್ರೆ ನಿಮಗೆ ಒಂದು ಲೈನ್ ಸಿಗುತ್ತೆ ಆ ಲೈನ್ ಹಾಕಿ ಈ ತರ ಕಟ್ ಮಾಡಿದ್ರೆ ಒಂದು ಲೈನ್ ಸಿಗುತ್ತೆ ಆ ಲೈನ್ ಹಾಕಿ ಈ 30 ಡಿಗ್ರಿ ಲೈನ್ ಮತ್ತೆ ಈ ಹಾರಿಜಾಂಟಲ್ ಏರಿಯಾ ಎಲ್ಲ ಟಚ್ ಆಗುತ್ತೆ ಅದಕ್ಕೆ ಬೋಗ್ ಒಂದು ಅಂತ ಹಾಕಿ ಆ ಡಿಸ್ಟೆನ್ಸ್ ಅಲ್ಲಿ ನೀವು ಕಾಂಪಸ್ ತಗೊಂಡು ಒಂದು ಆರ್ಕ್ ಹಾಕಬೇಕು ನೋಡಿ ಈ ತರ ಒಂದು ಆರ್ಕ್ अदे रीतिलो सेम डिस्टेंस इू तक कटे कटमक इली प्लेस प्लेस डिस्टेंस डिस्टेंस तक प्लेस लाइन हाँ लाइन हाँ प्लेस कटमी मत अलू कूड़ा कर्व स्क्वायर हेड बोल्ट तो हेड आयतो इदु 0.8 बी इरुत्ते 0.8 बी इल्लिंद इल्लिगे लेंथ ऑफ दि बोल्ट 150 एमएम हाकोळ्ळि बेकारे निमगे अप्रॉक्सिमेट 150 एमएम लेंत ओंद लाइन हाकोळ्ळि नट नट सेम बोल्ट हिंग हाकद अदे रीति नट बोल्ट हईट एस्ट अस्ट हईटू नट बे विड्थ विड्थ ऑफ दि बोल्ट इज 0.9 बी आगते 0.9 बी रेक्टैंगल कंस्ट्रक्शन हईट इशे सेम कॉर्नर तक लाइन अदस्ट हईटी अस्ट हईटीर अदा सेम मेथड ऐनो अदे मेथड ही कर्व हाकि इे डिस्टेंस अर्धकिन जैसा तक कटमको लाइन हेको 30 डिग्री लाइन कड़े 30 डिग्री लाइन टच आगते आ प्लेस कैंपसल अदर इन डिस्टेंस अदर इन लाइन हाँ 30 डिग्री लाइन हाँ इन पॉइंट बरते पॉइंटल इकू इन कर्व सेम मेथड वो कंस्ट्रक्षन एला कर्वू कारणबूद इन जो इन 30 डिग्री चांफरिंग लाइन हाको नोड़े चांफरिंग नड़ी 30 डिग्री चांफरिंग 30 डिग्री नोट डिग्री हीगे मत चांफरिंग 30 डिग्री इतना हाकद्रे ड्राइंग आगे प्रिंट इन मत इले नोड़े इले पॉइंट 90 बे पॉइंट 90 लाख इेड इन इलेगे पॉइंट 90 थिन लाइन बरते अद्वन कंस्ट्रक्षन आमेल 2×45 डिग्री इे 0.9 इन 45 डिग्री स्क्वेर चेंज 45 डिग्री स्क्वेर मेरे कड़े नोड़ी इलाे ड्राइंग हाकदा नोड़ी डी इज द डायमीटर इले ना डी डायमीटर कैंपसल सर्कल हाकु कैंपसल डी सर्कल हाँ डी अरे 10 रेडियस नोड़ी सर्कल डी हाकि मेले इलागढ़ बोलो 0.9 अरे थ्रेड थ्रेड डायमीटर बरते यू तीन सर्कल हाकु मत मुका सर्कल हाँ पूर्ति आगे थ्रेड इतना ना नट सैड नोड़ता इत थ्रेड मुका सर्कल हाकु एक्सापल नोड़े नट इटा क्रास्ति कॉर्नर यह मेलगढ़ एड्जी के एड्जी अब इन मेलगढ़ आगे मत मध्य सर्कल दौड़ डायमीटर डी वे का अद्वन मुकाल डायमीटर मुकाल सर्कल हाकी अब तीन सर्कल हाक इत नट सैड विड्थ अक्रॉस दि कॉर्नर गोदाला डायमेंशन कूड़ा हाकि 1.5 डी प्लस 3 एल सैड अस्टे आमले डायमीटर डी आमले 0.9 डी थ्रेड लेंथ 0.9 डी आम इज द थ्रेड लेंथ
ಇದು ಥ್ರೆಡ್ ಲೆಂತ್ ಇಷ್ಟು ಇಷ್ಟು ಸ್ಕ್ವೇರ್ ಇಟ್ ಬೋಲ್ಟ್ ಅಂಡ್ ನಟ್ ಅಕ್ರಾಸ್ ದಿ ಕಾರ್ನರ್ ನೋಡಿ ಇದೆಲ್ಲ ಡ್ರಾಯಿಂಗ್ ಆದ್ಮೇಲೆ ಈ ಎಡ್ಜಸ್ ಕೂಡ 30 ಡಿಗ್ರಿ ಹಾಕಬೇಕು ಅಂತ ಹೇಳಿದ್ನಲ್ಲ 30 ಡಿಗ್ರಿನ ಆಚೆ ಬರೋದನ್ನ ಅಳಿಸ್ಬಿಡಬೇಕು ಕ್ಲೋಸ್ ಮಾಡಿದ್ನಲ್ಲ ಯಾಕೆಂದ್ರೆ ಇಲ್ಲಿ 30 ಡಿಗ್ರಿ ಚಾಂಫರಿಂಗ್ ಮಾತ್ರ ಬರುತ್ತೆ 30 ಡಿಗ್ರಿ ಚಾಂಫರಿಂಗ್ ಹೇಗಿರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ನೋಡಿ ಇಲ್ಲಿದೆ 30 ಡಿಗ್ರಿ ಚಾಂಫರ್ ಮಧ್ಯೆ ರೌಂಡ್ ಕಾಣಿಸ್ತಾ ಇದೆ ಇನ್ನೊಂದು ಸ್ಕ್ವೇರ್ ಕಾಣಿಸ್ತಾ ಇದೆ 30 ಡಿಗ್ರಿ ಚಾಂಫರ್ ಈ ತರ ಇರುತ್ತೆ ಅದಕ್ಕೋಸ್ಕರ ನೋಡಿ ಇದು ಸರ್ಕಲ್ ಈ ಸರ್ಕಲ್ ಇದೆ ಆಚೆಗಿರೋದು ಇದು ಸ್ವಲ್ಪ ಇನ್ಕ್ಲೈನ್ಡ್ ಇರುತ್ತೆ ನೋಡಿ ಇನ್ಕ್ಲೈನ್ಡ್ ಎಷ್ಟು ಇನ್ಕ್ಲೈನ್ಡ್ ಇರುತ್ತೆ ಅಂದರೆ 30 ಡಿಗ್ರಿ ಚಾಂಫರ್ ಅಷ್ಟು ಇನ್ಕ್ಲೈನ್ಡ್ ಇರುತ್ತೆ ಬೋಲ್ಟಲ್ಲಿ ನಟ್ಟಲ್ಲಿ ಹೇಳ್ಬೋದು ಇದು 0.80 0.90 ಟೋಟಲ್ ಡಿ ಇದು 0.90 ಇದು ಥ್ರೆಡ್ ಲೆಂತ್ ಆಮೇಲೆ ವಿಸ್ಟ ಕ್ರಾಸ್ ದಿ ಫ್ಲಾಟ್ 1.5 ಡಿ + 3 ಇದು ಸ್ಟಾರ್ಟ್ ಮಾಡಿ ನೀವು ಇದನ್ನ ಹಾಕಬೇಕು ಈಗ ಇದು ಅಕ್ರಾಸ್ ದಿ ಕಾರ್ನರ್ ಆಯಿತು ನೆಕ್ಸ್ಟ್ ವ್ಯೂ ಅಕ್ರಾಸ್ ದಿ ಫ್ಲಾಟ್ ವ್ಯೂ ಅಕ್ರಾಸ್ ದಿ ಫ್ಲಾಟ್ ಅಂದರೆ ನೋಡಿ ಈಗ ಆಕ್ಚುಲಿ ಹಿಂಗೆ ಹಾಕಿದ್ದೆ ಈಗ ಹಿಂಗೆ ಹಾಕಿದಾಗ ಹೇಗೆ ಬರುತ್ತೆ ಅಂತ ಇದು ವೆರಿ ಈಸಿ ಸಿಂಪಲ್ಲು ಯಾಕೆ ನಮ್ಗೆ ಆಲ್ರೆಡಿ ಗೊತ್ತಿದೆ 1.5 ಡಿ + 3 ಇದೆಷ್ಟಿರುತ್ತೋ ಇಷ್ಟೇ ಫ್ಲಾಟ್ ಆಗಿ ಬರುತ್ತೆ ಹೈಟಲ್ಲಿ ಈಗ ನೋಡ್ಕೊಳ್ಳಿ ಇದು ಹೈಟು ನೀವು ಎಷ್ಟು ಹಾಕಿ ಮಾಡ್ತೀರ 1.5 ಡಿ + 3 ಅಂದರೆ 33 mm ಹೈಟ್ ಹಾಕಿ ಬಿಡ್ತು 0.8 ಡಿ ಇಷ್ಟೇ 0.8 ಡಿ ಅಷ್ಟು ಹಾಕಿ ಕ್ಲೋಸ್ ಮಾಡಿ ಇದಕ್ಕೊಂದು ಸೆಂಟ್ರಲ್ ಲೈನ್ ಇದ್ದೀರಿ ಹೇಳಿದ್ಬಿಟ್ಟು ಇದು ಹೈಟ್ ಡಿ ಅಂದರೆ 10 mm 10 mm ಹೈಟಲ್ಲಿ ಇನ್ನೊಂದು ಲೈನ್ ಹೇಳ್ಕೊಡಿ ತಿನ್ನ ಹೇಳ್ಕೊಡಿ ಅದಾದಮೇಲೆ ಇದು ನಟ್ ಹೈಟಲ್ಲಿ 0.9 ಡಿಗೆ ಹೈಟು ಸೇಮ್ ಹೈಟು 1.5 ಡಿ + 3 ಅದನ್ನು ಡ್ರಾಯಿಂಗ್ ಮಾಡಿ ಆಯ್ತಲ್ಲ ಇದಾದಮೇಲೆ ಇದಕ್ಕೆ ಇಲ್ಲೊಂದು ಕರು ಬರುತ್ತೆ ಆ ಕರು ಒಂದು ಈಕ್ವಲ್ ಟು 2D 2D ಇರುತ್ತೆ ರೇಡಿಯಸ್ಸು 2D ಅಂದರೆ ನಿಮ್ಮ 20 mm ಅಂದರೆ 40 mm ಇಲ್ಲಿಂದ ಕಾಂಪಸಲ್ಲಿ 40 mm ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಅಲ್ಲಿ ಕಾಂಪಸ್ ಇಟ್ಕೊಂಡು ಒಂದು ಕರ್ವ್ ಹಾಕಿ ಈಗ ಒಂದು ಕರ್ವ್ ಹಾಕಿ ಇನ್ನೊಂದು ಕರ್ವ್ ಹಾಕಿ ಇಲ್ಲೂ ಅಷ್ಟೇ ಇಲ್ಲಿಂದ ನಿಮಗೆ 40 mm ಡಿಸ್ಟೆನ್ಸ್ ಇಟ್ಕೊಂಡು ಒಂದು ಕರ್ವ್ ಹಾಕಿ ಇದು ಡಯಾಮೀಟರ್ ಡಿ ಇದು ಇಲ್ಲಿಂದ ಅಲ್ಲಿಗೆ 10 mm 10 mm ಡಯಾಮೀಟರ್ ಡಿ ಇಲ್ಲಿ ಚಾಂಫರಿಂಗ್ ಬರುತ್ತಾರೆ ಹೇಳಿದ್ದೆ 0.9 ಡಿ ಇಲ್ಲಿ 40 ಡಿಗ್ರಿ ಸ್ಕ್ವೇರ್ ಹಾಕಿ ಇದು ಥ್ರೆಡ್ ಹೈಟು 0.1 ಡಿ ಬರುತ್ತೆ ಇಲ್ಲೂ ಕೂಡ 0.1 ಡಿ ಬರುತ್ತೆ ಇದು ಡಿ ಇದು 0.9 ಡಿ ಒಳಗಡೆ ಇನ್ನು ಇಲ್ಲಿ ನಟ್ಟಲ್ಲಿ ಒಂದು ಸ್ಕ್ವೇರ್ ಹಾಕ್ಬಿಡಿ ಸ್ಕ್ವೇರ್ ಎಷ್ಟು ಅಂದರೆ 1.5 ಡಿ + 3 ಇದು ಒಂದು ಸ್ಕ್ವೇರ್ ಹಾಕಿ ಅಂದರೆ 33 mm ಒಂದು ಸ್ಕ್ವೇರ್ ಹಾಕಿ ನಾನು ಎಕ್ಸಾಂಪಲ್ ಹೇಳ್ತಿರೋದು M20ಗೆ ಅವ್ರು ಡೈಮೆನ್ಷನ್ಸ್ ಎಷ್ಟು ಕೊಡ್ತಾರೋ ಅದು ತಕ್ಕಂಗೆ ಹಾಕಬೇಕು M20 M30 M40 M50 ಎಷ್ಟು ಕೊಡ್ಬೋದು ಇದಕ್ಕೆ ಮತ್ತೆ ಇನ್ನೊಂದು ಸರ್ಕಲ್ ಹಾಕ್ಬಿಡಿ ಕ್ಯಾಂಪಸಲ್ಲಿ ಒಂದು ಸರ್ಕಲ್ಲು ಈ ಸರ್ಕಲ್ ಹಾಕ್ಬಿಡಿ ಸರ್ಕಲ್ ಬರುತ್ತೆ ಅದಾದಮೇಲೆ ನೆಕ್ಸ್ಟು ಈ ಕಡೆ ಸೈಡಿಂದ ನೋಡ್ತಾ ಇರೋದು ಒಂದು ಡಯಾಮೀಟರ್ ಡಿ ಬರುತ್ತೆ ಇನ್ನೊಂದು 0.9 ಡಿ ಬರುತ್ತೆ ಡಯಾಮೀಟರ್ ಡಿ ಇದು ಇನ್ನೊಂದು 0.9 ಡಿ ಮುಖ ಸರ್ಕಲ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಹಾಗೆ ಇಷ್ಟಾಗಿದ್ರೆ ಇದು ವಿಡ್ತ್ ಅಕ್ರಾಸ್ ದಿ ಫ್ಲಾಟ್ ಇದು 1.5 ಡಿ + 3 mm ಇದು ಥ್ರೆಡ್ ಲೆಂತ್ ಇನ್ನೆಲ್ಲ ಗೊತ್ತಿದೆ ನಿಮ್ಗೆ ಏನು ಬರುತ್ತೆ ಅದೇ ಸರ್ ಸೇಮ್ ಇದು ಕೂಡ ಅಷ್ಟೇ ಸೇಮ್ 0.8 ಡಿ ಇದು 0.9 ಡಿ ಇದು ಟೋಟಲ್ ಡಿ ಡಯಾಮೀಟರ್ ಡಿ ಅದರೊಳಗಿರೋ ಥ್ರೆಡ್ ಲೆಂತ್ ಇಲ್ಲಿ ಕೊಟ್ಟಿದ್ದು ನೋಡಿ 0.9 ಡಿ ನಿಮಗಿದೆಲ್ಲ ಸೇಮ್ ಡೈಮೆನ್ಷನ್ಸು ಇದೊಂದು ಕರ್ವ್ ಬರುತ್ತೆ ಇದು ಆರ್ ಆರ್ ಈಕ್ವಲ್ಸ್ 2D ಇದೊಂದು ಮೇನ್ ಇಂಪಾರ್ಟೆಂಟು ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಇಸ್ ಈಕ್ವಲ್ ಟು 2D ಅಂದರೆ ಡಬಲ್ ಅಂದರೆ 40 mm 20 ಡಬಲ್ 40 ಕರ್ವ್ ಆಗಬೇಕು ಈ ಕಡೆಯಿಂದ ಈ ಕಡೆ ಇಷ್ಟು ಹಾಕುವಾಗ ನಿಮಗೆ ವಿಡ್ತ ಅಕ್ರಾಸ್ತಿ ಫ್ಲ್ಯಾಟು ಆಯಿತು ವಿಡ್ತ ಅಕ್ರಾಸ್ತಿ ಕಾರ್ನರ್ ನಿಮಗೆ ಎಕ್ಸಾಮಲ್ಲಿ ವಿಡ್ತ ಅಕ್ರಾಸ್ತಿ ಕಾರ್ನರ್ ಅಂತ ಕೊಟ್ಟರೆ ಈ ಥರ ಹಾಕಬೇಕು ವಿಡ್ತ ಅಕ್ರಾಸ್ತಿ ಫ್ಲ್ಯಾಟ್ ಅಂತ ಕೊಟ್ಟರೆ ಈ ಥರ ಹಾಕಬೇಕು ಇದು ಸ್ಕ್ವೇರ್ ಎಡೆಡ್ ಬೋಲ್ಟ್ ಅನ್ನಟ್ಟದು ಡ್ರಾಯಿಂಗು ನಿಮಗೆ ಚೆನ್ನಾಗಿ ಅರ್ಥವಾಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು